श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 12 साधन चतुष्टय त्रिताप वर्णनम संपुट 15 पश्चाताप झाल्यावरी दान महापात की शुद्ध होय आपण प्रेम भावे करी भजन ऐसे वचन देवाचे। पश्चाताप वाद मेले अवनु महापात की तानागिये शुद्ध वागुवनु प्रेम दिंद माडुवनु भजनेयन्नु ಈ ರೀತಿಯಾಗಿರುವುದು ಭಗವಂತನ ವಚನ. ಯಾವನು ಮಹಾಪಾತಕಿಯಾಗಿರುವನು ಅವನಿಗೆ ಪಶ್ಚಾತ್ತಾಪವಾದರೂ ಅವನು ಅಂತರಂಗದಿಂದ ಶುದ್ಧನಾಗುತ್ತಾನೆ. ಉದಾಹರಣೆಗೆ ಬೇಡರವನು ವಾಲ್ಮೀಕಿಯಾದನು. ಈ ರೀತಿಯಾದ ಬದಲಾದ ಪಾಪಿ ಅನಂತರ ಅತ್ಯಂತ ಪ್ರೇಮದಿಂದ ಭಗವಂತನ ಭಜನೆ ಮಾಡುತ್ತಾನೆ. ಅಪಿಚೇತ್ ಚದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಸಹ. ಯಾವನಾದರೊಬ್ಬ ದುರಾಚಾರಿಯು ನನ್ನ ಭಕ್ತನಾಗಿ ಅನನ್ಯ ಭಾವದಿಂದ ನನ್ನನ್ನು ನಿರಂತರವಾಗಿ ಭಜಿಸುತ್ತಿದ್ದರೆ ಅವನು ಸಾಧುವಾದನೆಂದೇ ತಿಳಿಯಬೇಕು. ಏಕೆಂದರೆ ಭಗವಂತನು ಭಜನೆಯ ಅವನ ಯಥಾರ್ಥ ನಿಶ್ಚಯವಾಗಿರುತ್ತಾನೆ. ಮಹಾಪಾಪಿ ದುರಾಚಾರಿ ಧಾಲಾಧರಿ ಹೀನಜಾತಿ ಚಾಂಡಾಲ ಅಂತ್ಯಜವರಿ ಶುದ್ಧ ಅನುತಾಪ ಉದೇಲ ಅಂತರಿ ಧನ್ಯ ಸೃಷ್ಟಿವರಿ ತೋಚಿ ಏಕ. ಒಂದು ವೇಳೆ ಮಹಾಪಾಪಿ ದುರಾಚಾರಿ ಆಗಿದ್ದರೂ ಹೀನಜಾತಿ ಚಾಂಡಾಲ ಅಂತ್ಯಜನಾಗಿದ್ದರೂ ಶುದ್ಧ ಅನುತಾಪ ಉಂಟಾದರೆ ಹೃದಯದಲ್ಲಿ ಸ್ವಲ್ಪಾದರೂ ಈ ಸೃಷ್ಟಿಯಲ್ಲಿ ಅವನೊಬ್ಬನೇ ಧನ್ಯನು. ಯಾವನಾದರೊಬ್ಬ ಮಹಾಪಾತಕಿ ದುರಾಚಾರಿ ಹೀನಜಾತಿಯ ಚಾಂಡಾಲ ಅಂತ್ಯಜನಾಗಿದ್ದರೂ ಅವನ ಮನಸ್ಸಿನಲ್ಲಿ ಅನುತಾಪ ಅಂದರೆ ಪಶ್ಚಾತ್ತಾಪ ಉಂಟಾದರೆ ಲೋಕದಲ್ಲಿ ಅವನನ್ನು ಧನ್ಯನೆಂದು ತಿಳಿಯಬೇಕು. ಆದ್ದರಿಂದ ಪಶ್ಚಾತ್ತಾಪದ ಅಶ್ರುಗಳ ಜಲವು ತೀರ್ಥಕ್ಕಿಂತ ಶ್ರೇಷ್ಠವೆನ್ನಲಾಗುತ್ತದೆ. ಇದೇ ತೀರ್ಥದಿಂದ ಅಂತಃಕರಣದಲ್ಲಿ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ. ಅನುತಾಪ ತೀರ್ಥೀಕರಿ ಸ್ನಾನ ಸಪ್ರೇಮ ಭಾವೆ ಈಶ್ವರ ಭಜನ ಜನ್ಮ ಜನ್ಮಾಂತರೀಚಿ ಪಾಪೇ ದಾನ ನ ಲಾಗತಾ ಕ್ಷಣ ಭಸ್ಮ ಹೋತಿ. ಅನುತಾಪ ತೀರ್ಥದಲ್ಲಿ ಮಾಡಿ ಸ್ನಾನವನ್ನು ಸಪ್ರೇಮ ಭಾವದಿಂದ ಭಜಿಸುವನು ಭಗವಂತನನ್ನು ಜನ್ಮ ಜನ್ಮಾಂತರದ ಪಾಪಗಳೆಲ್ಲವನ್ನು ಕ್ಷಣಾರ್ಧದಲ್ಲಿ ಭಸ್ಮಗೊಳಿಸುವನದೆಲ್ಲವನ್ನು. ಪಶ್ಚಾತ್ತಾಪವೆಂಬ ಅಶ್ರುತೀರ್ಥದಲ್ಲಿ ಸ್ನಾನ ಮಾಡಿದರೆ ಕ್ಷಣಾರ್ಧದಲ್ಲಿ ಅವನ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮೀಭೂತವಾಗುತ್ತವೆ. ಆಗ ಅಂಥ ಭಕ್ತನು ಅತ್ಯಂತ ಪ್ರೇಮದಿಂದ ಭಗವಂತನ ಭಜನೆ ಮಾಡುತ್ತಾನೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.